ಭಿನ್ನ ವಿಭಿನ್ನ ಗೆಟಪ್ನಲ್ಲಿ ಮಾರ್ಜಾಲ ನಡಿಗೆ, ಯಾವ ಮಾಡೆಲ್ಗಳು ಕಮ್ಮಿ ಇಲ್ಲದ ದಿಟ್ಟ ಹೆಜ್ಜೆ. ಈ ಸುಂದರ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಮಿಸಸ್ ಇಂಡಿಯಾ ಆಡಿಷನ್. ವಿಜಯವಾಣಿ ಮತ್ತು ದಿಗ್ವಿಜಯ ನ್ಯೂಸ್ ಮಾಧ್ಯಮ ಸಹಭಾಗಿತ್ವದಲ್ಲಿ ಆಯೋಜನೆಗೊಂಡ ಮಿಸಸ್ ಇಂಡಿಯಾ ಆಡಿಷನ್ ಝಲಕ್ ಇಲ್ಲಿದೆ ನೋಡಿ. ಒಬ್ಬರಿಗಿಂತ ಒಬ್ಬರದ್ದು ವಿಭಿನ್ನ ಗೆಟಪ್, ಡಿಫ್ರೆಂಟ್ ಲುಕ್. ರ್ಯಾಂಪ್ ಮೇಲೆ ಮಾರ್ಜಾಲ ನಡಿಗೆ, ಗಂಡ ಮನೆ ಮಕ್ಕಳು ಅಂತ ಬ್ಯುಸಿ ಆಗಿರೋ ಹೆಂಗಳೆಯರು ತಮ್ಮ ಸೌಂದರ್ಯದ ಬಗ್ಗೆ ಗಮನ ಹರಿಸೋಕೆ ಟೈಮ್ ಸಿಗೋದೇ ಕಡಿಮೆ. ಆದ್ರೆ ಅವರಿಗಾಗಿ ವಿಜಯವಾಣಿ ಮತ್ತು ದಿಗ್ವಿಜಯ ನ್ಯೂಸ್ ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ವಿಜಯವಾಣಿ ಮಾಧ್ಯಮ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಸುಮಾರು 126 ಸ್ಪರ್ಧಿಗಳು ಭಾಗವಹಿಸಿದ್ರು. ಈ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸಿ ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಇದೆಲ್ಲ ನಾವು ನೋಡಿದ್ದೀವಿ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಫೀಲ್ ಎಲ್ಲರಿಗೂ ಇರುತ್ತೆ. ಸೊ ಅದನ್ನ ಫೀಲ್ನ ಹೋಗ್ಸೋದಕ್ಕೆ ಅಂತ ಪ್ರತಿಭಾ ಮೇಡಮ್ ಅವರು ಈ ಆರ್ಗನೈಸೇಷನ್ ಮಾಡಿ ಇದೊಂದು ಮಾಡ್ತಿದ್ರಲ್ಲ, ಇದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಮಾಡೆಲ್ಗಳು ಅಲ್ಲದಿದ್ರೂ ಪ್ರತಿ ಸ್ಪರ್ಧಿಗಳು ಯಾರಿಗೂ ಕಮ್ಮಿ ಇಲ್ಲದಂತೆ ರ್ಯಾಂಪ್ ವಾಕ್ ಮಾಡಿದ್ರು. ವಯೋಮಾನದ ಆಧಾರದ ಮೇಲೆ ಎರಡು ವಿಭಾಗಗಳಲ್ಲಿ ಆಡಿಷನ್ ನಡೆಸಲಾಗಿದೆ. ಇಲ್ಲಿ ಆಯ್ಕೆಯಾದವರು ಮಿಸಸ್ ಇಂಡಿಯಾ ಅಂತಿಮ ಘಟ್ಟ ತಲುಪಲಿದ್ದಾರೆ. ಸಂಪೂರ್ಣ ಕರ್ನಾಟಕದಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ, ಹಾಸನಿಂದ ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ, ಬಿಜಾಪುರಿಂದ ಬಂದಿದ್ದಾರೆ, ಮೈಸೂರು, ಮಂಗಳೂರು ಈ ಥರ ಬೇರೆ ಡಿಸ್ಟ್ರಿಕ್ಸ್ಗಳಿಂದ ಬಂದಿದ್ದಾರೆ. ಇಷ್ಟು ವರ್ಷ ನಾವೇ ಅಲ್ಲಿ ಹೋಗಬೇಕಾಗಿತ್ತು, ಅವ್ರು ಬರ್ತಾ ಇರಲಿಲ್ಲ, ಬಟ್ ಈ ಸಲ ಅವರೇ ಬಂದಿದ್ದಾರೆ. ಇದಕ್ಕೆ ಹಿಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ವರ್ಷ ಸ್ಪೆಷಲ್ಲಾಗಿ ಅವ್ರಿಗೋಸ್ಕರ ಅಂಥೇಳಿ ಫೈನಲ್ಸಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕ್ರೌನ್ಸ್ ಕೊಡ್ತಾ ಇದ್ದೀವಿ. ಅಂದರೆ ಮಿಸಸ್ ಇಂಡಿಯಾ ಕರ್ನಾಟಕ ಹುಬ್ಳಿ, ಮಿಸಸ್ ಇಂಡಿಯಾ ಕರ್ನಾಟಕ ಶಿವಮೊಗ್ಗ ಅಂಥೇಳಿ ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಬಂದವ್ರಿಗೆಲ್ಲರಿಗೂ ಡಿಸ್ಟ್ರಿಕ್ಟ್ ವೈಸ್ ಕ್ರೌನ್ ಕೊಡ್ತಾ ಇದ್ದೀವಿ. ಯಾಕಂದರೆ ಧೈರ್ಯ ಪಟ್ಟು ಈ ಹೆಣ್ಮಕ್ಳು ತಮ್ಮ ಚಿಕ್ಕ ಊರುಗಳನ್ನ ಬಿಟ್ಟು ಬೆಂಗಳೂರುವರೆಗೂ ಆಡಿಷನ್ ಬಂದಿದ್ದಾರೆ ಅಂದರೆ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ನಾನು. ಒಟ್ಟಿನಲ್ಲಿ ಈ ವರ್ಷದ ಮಿಸಸ್ ಇಂಡಿಯಾ ಆಡಿಷನ್ ಅದ್ಧೂರಿಯಾಗಿ ನಡೆದಿದ್ದು ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಪವಿತ್ರ ಬಿಕ್ಕರ್ಕಟ್ಟೆ, ದಿಗ್ವಿಜಯ ನ್ಯೂಸ್, ಬೆಂಗಳೂರು.